Hello friends, welcome back to my channel. Nana Asha, Ivat Nanimge, Itara Kuchaka de again, the Hilkurtini. Adku Munchini, Minun and Channel, subscribe Madilandre, they will subscribe Madi. Hage, Paka the little bell icon, click Madadrinda, Nanya of the video haki Takshani Mudl Nod Bodu. Bunny Nodana Kuchaka de againta. ಈ ಕುಚ್ಚಕಕ್ಕೆ ನಾನು ಈ ತರ ಅರಳೆ ದಾರ ತಗೊಂಡಿದ್ದೀನಿ ಆಮೇಲೆ ಈ ತರ ತುದಿಗೆ ನಾಟ್ ಹಾಕೊಂಡಿದ್ದೀನಿ ಮೊದಲು ದಾರನ ಈ ತರ ತಗೊಂಡು ಲಾಕ್ ಮಾಡ್ಕೊಳ್ಳಿ ಎರಡು ಸಲ ಲಾಕ್ ಮಾಡ್ಕೋಬೇಕು ಇದಕ್ಕೆ ಸಿಂಗಲ್ ಕ್ರೋಷೆ ಅಂತಾನೂ ಹೇಳ್ತೀವಿ ಇದಾದ ಮೇಲೆ 5 ಚೈನ್ಸ್ ಹಾಕೊಳ್ಳಿ ಆಮೇಲೆ ಅದು ಎಲ್ಲಿಗೆ ನೋಡ್ಕೊಂಡು ಕರೆಕ್ಟ್ ಡಿಸ್ಟೆನ್ಸ್ ನೋಡ್ಕೊಂಡು ಮತ್ತೆ ಲಾಕ್ ಮಾಡ್ಕೋಬೇಕು ಆಮೇಲೆ ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ಳಿ ಮತ್ತೆ ಇದೇ ತರ 5 ಚೈನ್ಸ್ ಹಾಕೊಳ್ಳಿ ಮತ್ತೆ ಲಾಕ್ ಮಾಡ್ಕೊಳ್ಳಿ ಒಂದು ಸೀರೆ ಕಂಪ್ಲೀಟ್ ಆಗೋವರೆಗೂ ಇದೇ ಸ್ಟೆಪ್ ನ ಫಾಲೋ ಮಾಡಿ ಇದೇ ಫಸ್ಟ್ ಸ್ಟೆಪ್ ನೋಡಿ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗಿದೆ ನಾನು ಇಷ್ಟೇ ಹಾಕೊಂಡು ತೋರಿಸ್ತಾ ಇದ್ದೀನಿ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ಈ ತರ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡ್ಕೊಂಡು ಒಂದು ಲಾಕ್ ಮಾಡ್ಕೊಳ್ಳಿ ಆಮೇಲೆ 5 ಚೈನ್ಸ್ ಹಾಕೊಳ್ಳಿ ಆಮೇಲೆ ಇದೆರಡರ ಮಿಡ್ಲಲ್ಲಿ ಮತ್ತೆ ಲಾಕ್ ಮಾಡ್ಕೊಳ್ಳಿ ಮತ್ತೆ ಈಗ 5 ಚೈನ್ಸ್ ಹಾಕೋಬೇಕು ಮತ್ತೆ ಈ ತರ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿದ್ಮೇಲೆ ಮತ್ತೆ ಒಂದು 3 ಚೈನ್ಸ್ ಹಾಕೊಳ್ಳಿ ಈ ಥರ ಲಾಕ್ ಮಾಡ್ಕೋಬೇಕು ಆಮೇಲೆ ಈಗ ಡಬಲ್ ಕ್ರೋಷೆ ಹಾಕಬೇಕು
ಹತ್ತು ಡಬಲ್ ಕ್ರೋಶೆ ಆದಮೇಲೆ ಈ ಥರ ಆರ್ಚ್ ಥರ ಕಾಣುತ್ತೆ. ಈ ಕಡೆಗೆ ಇದು ಲಾಕ್ ಮಾಡ್ಕೋಬೇಕು. ಆಮೇಲೆ ಒಂದು ಮೂರು ಚೈನ್ ಹಾಕಿ ಇಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಈಗ ಮತ್ತೆ ಫೈವ್ ಚೈನ್ಸ್ ಹಾಕೋಬೇಕು. ಫೈವ್ ಚೈನ್ಸ್ ಹಾಕ್ಕೊಂಡು ಮತ್ತೆ ಇಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಈಗ ಮತ್ತೆ ಮೂರು ಚೈನ್ ಹಾಕೋಬೇಕು. ಈಗ ಮತ್ತೆ ಇಲ್ಲಿಗೆ ಡಬಲ್ ಕ್ರೋಶೆ ಹಾಕ್ತಾ ಆರ್ಚ್ ಕ್ರಿಯೇಟ್ ಮಾಡಬೇಕು. ನಾವು ಮೊದಲು ಹಾಕಿದ್ವಲ್ವ ಅದೇ ಥರನೇ ಇಲ್ಲಿ ಇದೇ ಥರ ಆರ್ಚ್ ಮತ್ತೊಂದು ಬರುತ್ತೆ. ನೋಡಿ ಹತ್ತು ಆಗಿದೆ. ಈಗ ಮತ್ತೆ ಲಾಕ್ ಮಾಡ್ಕೋತಾ ಇದ್ದೀನಿ. ಈಗ ಮತ್ತೆ ಮೂರು ಚೈನ್ ಹಾಕ್ಕೊಂಡು ಇಲ್ಲಿಗೆ ಲಾಕ್ ಮಾಡ್ಕೋಬೇಕು. ನೋಡಿ ಈಗ ಈ ಸೆಕೆಂಡ್ ಸ್ಟೆಪ್ ಕೂಡ ಕಂಪ್ಲೀಟ್ ಆಗಿದೆ. ಈಗ ನೆಕ್ಸ್ಟ್ ನಾನು ಮತ್ತೆ ಈ ಥರ ಟರ್ನ್ ಮಾಡಿಕೊಂಡು ಮತ್ತೆ ಲಾಕ್ ಮಾಡ್ಕೋತಾ ಇದ್ದೀನಿ. ಈಗ ಮತ್ತೆ ಫೈವ್ ಚೈನ್ಸ್ ಹಾಕೋತಾ ಇದ್ದೀನಿ. ಆಮೇಲೆ ಈಗ ಮತ್ತೆ ಸಿಂಗಲ್ ಕ್ರೋಶೆ ಹಾಕಿ ನೆಕ್ಸ್ಟ್ ಒನ್ನಿಂದ ಈ ಥರ ಚಿಕ್ಕ ಮಣಿ ಹಾಕೋಬೇಕು.
ಇದೇ ಥರ ಈ ಆರ್ಚ್ ಕಂಪ್ಲೀಟ್ ಆಗೋವರೆಗೂ ಮಣಿ ಹಾಕ್ತಾ ಹೋಗಿ. ನೋಡಿ ಈಗ ಈ ಥರ ಆರ್ಚ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟು ಇಲ್ಲಿಗೆ ಈ ಥರ ಲಾಕ್ ಮಾಡ್ಕೋತಾ ಇದ್ದೀನಿ. ಎರಡು ಚೈನ್ ಹಾಕ್ಕೊಂಡು ಹೀಗೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಈಗ ಫೈವ್ ಚೈನ್ಸ್ ಹಾಕೋಬೇಕು. ಈಗ ಮತ್ತೆ ಎರಡು ಚೈನ್ ಹಾಕೋಬೇಕು. ಹಾಕ್ಕೊಂಡು ಇಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಸೇಮ್ ಅದೇ ಥರನೇ ಹಿಂಗೆ ಆರ್ಚ್ ಮೇಲ್ಗಡೆ ಮಣಿ ಹಾಕ್ತಾ ಹೋಗಬೇಕು. ನೋಡಿ ಈಗ ಈ ಆರ್ಚ್ನೂ ಕಂಪ್ಲೀಟ್ ಆಗಿದೆ. ಈಗ ಮತ್ತೆ ಅದೇ ಥರ ಲಾಕ್ ಮಾಡ್ಕೋಬೇಕು. ಮತ್ತೆ ಒಂದು ತ್ರೀ ಚೈನ್ಸ್ ಹಾಕೊಳ್ಳಿ. ಮತ್ತೆ ಈಗ ಫೈವ್ ಚೈನ್ಸ್ ಹಾಕೋಬೇಕು. ಈಗ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಕಾಣುತ್ತೆ. ನೆಕ್ಸ್ಟ್ ಸ್ಟೆಪ್ಗೆ ನಾನು ಈ ಕಲರ್ ದಾರ ಯೂಸ್ ಮಾಡ್ತಾ ಇದ್ದೀನಿ. ಈ ಥರ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದ್ರ ಮೇಲೆ ಸಿಂಗಲ್ ಕ್ರೋಶ ಹಾಕೊಳ್ಳಿ. ನೆಕ್ಸ್ಟ್ ಈಗ ಫೈವ್ ಚೈನ್ಸ್ ಹಾಕೋಬೇಕು. ಫೈವ್ ಚೈನ್ಸ್ ಹಾಕ್ಕೊಂಡು ಈ ಥರ ಮಣಿ ಹಿಂದ್ಗಡೆಯಿಂದನೇ ಈ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಆಯಿತು. ಈಗ ಈ ಥರ ಟರ್ನ್ ಮಾಡಿಕೊಂಡು ಫೈವ್ ಚೈನ್ಸ್ ಹಾಕೋಬೇಕು. ಸಾರಿ, ಫೈವ್ ಸಿಂಗಲ್ ಕ್ರೋಶ ಹಾಕೋಬೇಕು. ಈಗ ಮತ್ತೆ ಫೈವ್ ಚೈನ್ಸ್ ಹಾಕೋಬೇಕು. ಮತ್ತೆ ಸೇಮ್ ಅದೇ ಥರ ಮಣಿ ಹಿಂದ್ಗಡೆ ಲಾಕ್ ಮಾಡ್ಕೋಬೇಕು. ಮತ್ತೆ
ಇತರ ಟರ್ನ್ ಮಾಡಿಕೊಂಡು ಫೈವ್ ಸಿಂಗಲ್ ಕ್ರೋಶೆ ಹಾಕೋಬೇಕು. ಈಗ ಮತ್ತೆ ಅದೇ ಥರ ಫೈವ್ ಚೈನ್ಸ್ ಹಾಕೊಳ್ಳಿ. ಮತ್ತೆ ಮಣಿ ಹಿಂದ್ಗಡೆ ಆಮೇಲೆ ಮತ್ತೆ ಅದೇ ಥರ ಟರ್ನ್ ಮಾಡಿಕೊಂಡು ಫೈವ್ ಸಿಂಗಲ್ ಕ್ರೋಶೆ ಹಾಕೋಬೇಕು. ನೋಡಿ ಇದೇ ಥರ ಆರ್ಚ್ ಕಂಪ್ಲೀಟ್ ಆಗೋವರೆಗೂ ಕಂಟಿನ್ಯೂ ಮಾಡಿ. ನೋಡಿ ಇದು ಆರ್ಚ್ ಪೂರ್ತಿ ಕಂಪ್ಲೀಟ್ ಆಗಿದೆ. ಈಗ ಲಾಸ್ಟಲ್ಲಿ ಒಂದು ತ್ರೀ ಚೈನ್ಸ್ ಹಾಕೋಬೇಕು. ತ್ರೀ ಚೈನ್ಸ್ ಹಾಕ್ಕೊಂಡು ಹೀಗೆ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಕಾಣುತ್ತೆ. ನೆಕ್ಸ್ಟ್ ಒನ್ಗೂ ಸೇಮ್ ಇದೇ ಥರನೇ ಕಂಟಿನ್ಯೂ ಮಾಡಿ. ಆಮೇಲೆ ಇಲ್ಲೆಲ್ಲ ಕುಚ್ಚಾಕಬೇಕು. ನೋಡಿ ಕುಚ್ಚೆಲ್ಲ ಹಾಕಿದ್ಮೇಲೆ ಈ ಥರ ಕಾಣುತ್ತೆ. ನಿಮಗೆ ಈ ಕುಚ್ಚೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.